ಮೈ ಕೊರೆಯುವ ಚಳಿಯಲ್ಲೇ ಜೋಡೋ ಯಾತ್ರೆ ಸಾಗ್ತಾ ಇದೆ. 4 ಡಿಗ್ರಿಗೆ ಉಷ್ಣಾಂಶ ಕುಸಿತವಾದರೂ ಕೂಡ ರಾಹುಲ್ ಗಾಂಧಿ ಹೆಜ್ಜೆ ಹಾಕ್ತಾ ಇದ್ದಾರೆ. ದೆಹಲಿ, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶದಲ್ಲಿ ಕೊರೆಯುವ ಚಳಿಯಲ್ಲೇ ಹೆಜ್ಜೆ ಹಾಕ್ತಾ ಇದ್ದಾರೆ. ಅದು ಟೀ ಶರ್ಟ್ ಧರಿಸಿ ಹೆಜ್ಜೆ ಹಾಕ್ತಾ ಇದ್ದಾರೆ ರಾಹುಲ್ ಗಾಂಧಿ. ಟೀ ಶರ್ಟ್ ಧರಿಸಿ ಯಾತ್ರೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಇದೀಗ ಸಂಶೋಧನೆ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸರ್ಕಾರದಿಂದ ಸಂಶೋಧನೆ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಟೀ ಶರ್ಟ್ ಬಗ್ಗೆ ಸಂಶೋಧನೆ ನಡೆಸೋದಕ್ಕೆ ಯುಪಿ ಗವರ್ನಮೆಂಟ್ ಮುಂದಾಗಿರೋದು. ಉತ್ತರ ಭಾರತದಲ್ಲಿ ಈಗ ಮೈ ಕೊರೆಯುವ ಚಳಿ ಇದೆ, ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಆದರೆ ಚಳಿಯ ನಡುವೆ ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆ ಸಾಗ್ತಾ ಇದೆ. ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಚಂದ್ರಮೋಹನ, 4 ಡಿಗ್ರಿ ಸೆಲ್ಸಿಯಸ್ ಗೆ ಉಷ್ಣಾಂಶ ಇಳಿದಿದ್ರು ಕೊರೆಯೋ ಚಳಿಯಲ್ಲಿ ಟೀ ಶರ್ಟ್ ಅನ್ನು ಧರಿಸಿ ಭಾರತ್ ಜೋಡೋ ಯಾತ್ರೆ ಸಾಗ್ತಾ ಇದೆ. ರಾಹುಲ್ ಗಾಂಧಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಹಾಗಾಗಿ ಬರೀ ಇಂಥ ಟೈಮ್ ನಲ್ಲಿ ಎಲ್ಲರೂ ಜರ್ಕಿನ್, ಜಾಕೆಟ್, ಸ್ಕಾರ್ಫ್ ಎಲ್ಲ ಧರಿಸಿದ್ರು ಕೂಡ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಚಳಿ ಆಗುತ್ತೆ ಅಂತದ್ರಲ್ಲಿ ಕೇವಲ ಟೀ ಶರ್ಟ್ ಅನ್ನ ಧರಿಸಿ ನಡೆಯೋದಕ್ಕೆ ಹೇಗೆ ಸಾಧ್ಯ, ಹೆಜ್ಜೆ ಇಡೋದಕ್ಕೆ ಹೇಗೆ ಸಾಧ್ಯ ಅಂತ ಟೀ ಶರ್ಟ್ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ಯುಪಿ ಗವರ್ನಮೆಂಟ್ ಯಾವ ರೀತಿಯಾಗಿ ಮುಂದಾಗ್ತಾ ಇದೆ ಚಂದ್ರಮೋಹನ್? ಹೌದು ಜನವೇ, ಉತ್ತರ ಪ್ರದೇಶದ ಡಿಸಿಎಂ ಹಾಗೂ ಆರೋಗ್ಯ ಖಾತೆ ಸಚಿವರು ಆಗಿರುವಂತಹ ಬ್ರಿಜೇಶ್ ಪಾಠಕ್ ಅವರು ಕೊಟ್ಟಿರುವಂತ ಹೇಳಿಕೆ ಈಗ ಹಾಸ್ಯಕ್ಕೆ ಗುರಿಯಾಗಿದೆ. ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಉತ್ತರ ಭಾರತದಲ್ಲಿ ಟೀ ಶರ್ಟ್ ಧರಿಸಿ ಭಾರತ್ ಜೋಡೋ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಈಗ ಉತ್ತರ ಭಾರತದಲ್ಲಿ ಉಷ್ಣಾಂಶ 3-4 ಡಿಗ್ರಿಗೆ ಕುಸಿದಿದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಆದ್ರೂ ಕೂಡ ಮೈಗೆ ಸ್ವೆಟ್ರು, ಕೋಟುಗಳು, ಉಲ್ಲ ಸ್ವೆಟರ್ಗಳನ್ನ, ಥರ್ಮಲ್ ವೇರ್ ಅನ್ನ ಧರಿಸತಕ್ಕಂಥದ್ದು ಅನಿವಾರ್ಯ. ಇಲ್ಲದಿದ್ರೆ ಅವರು ಬಸ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಉತ್ತರ ಭಾರತದಲ್ಲಿ ತೀವ್ರ ಚಳಿಯಿಂದನೇ ಜನ ಕೂಡ ಸಾವನ್ನಪ್ಪತಕ್ಕಂಥ ಘಟನೆಗಳು ಕೂಡ ನಡೀತವೆ. ಆದ್ರೆ ರಾಹುಲ್ ಗಾಂಧಿ ಇಂತಹ ಸಂದರ್ಭದಲ್ಲೂ ಕೂಡ ಟೀ ಶರ್ಟ್ ಅನ್ನು ಧರಿಸಿದ್ರೆ ಮುಂಜಾನೆ 6-7 ಗಂಟೆ ವೇಳೆಯಲ್ಲೇನೆ ಭಾರತದ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ ಜೊತೆಗೆ ದೆಹಲಿ ಈ ಭಾಗದಲ್ಲೇನೆ ಭಾರತ್ ಜೋಡೋ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಇದು ಹೇಗೆ ಸಾಧ್ಯ ಆಯ್ತು ಅನ್ನೋದ್ರ ಬಗ್ಗೆ ನಾವು ಸಂಶೋಧನೆಯನ್ನ ನಡೆಸ್ತೇವೆ ಅಂತೇಳಿ ಉತ್ತರ ಪ್ರದೇಶದ ಡಿಸಿಎಂ ಬ್ರಿಜೇಶ್ ಪಾಠಕ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು ಈಗ ಹಾಸ್ಯಕ್ಕೆ ಕಾರಣ ಆಗಿದೆ. ರಾಹುಲ್ ಗಾಂಧಿ ಅವರ ದೇಹದಲ್ಲಿ ಏನಾದ್ರೂ ಕೂಡ ಪ್ರತಿರೋಧಕ ಶಕ್ತಿ ಹೆಚ್ಚಾಗಿದೆಯಾ, ಅಥವಾ ಅವರ ದೇಹದಲ್ಲಿರುವಂತಹ ಯಾವ ಜೀವಾಣು ಕಾರಣದಿಂದಾಗಿ ಅವರು ಬರೀ ಟೀ ಶರ್ಟ್ ನಲ್ಲೇನೆ ಕೊರೆಯುವ ಚಳಿನಲ್ಲಿ ಪಾದಯಾತ್ರೆಯನ್ನ ನಡೆಸಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಸಂಶೋಧನೆ ನಡೆಸ್ತೇವೆ. ವಿಜ್ಞಾನಿಗಳಿಗೆ ಈ ಬಗ್ಗೆ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ವಿಜ್ಞಾನಿಗಳಿಂದ ಇನ್ನೂ ಕೂಡ ವರದಿ ಬಂದಿಲ್ಲ. ವರದಿ ಬಂದ ಬಳಿಕ ಯಾವ ಜೀವಾಣು ಕಾರಣಕ್ಕಾಗಿ ಕೊರೆಯುವ ಚಳಿನಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಈ ರೀತಿ ಬರೀ ಟೀ ಶರ್ಟ್ ಅಲ್ಲದೆ ಭಾರತ್ ಜೋಡೋ ಯಾತ್ರೆ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನ ಉತ್ತರ ಪ್ರದೇಶದ ಡಿಸಿಎಂ ಬ್ರಿಜೇಶ್ ಪಾಠಕ್ ಅವರು ಕೊಟ್ಟಿದ್ದಾರೆ. ಆದ್ರೆ ಈಗ ಈ ಟೀ ಶರ್ಟ್ ನ ಬಗ್ಗೆ ಯಾವ ಸಂಶೋಧನೆಯನ್ನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದ್ರ ಬಗ್ಗೆ ಯಾವ ಸಂಶೋಧನೆಯನ್ನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಜನ ಕೂಡ ಪ್ರಶ್ನೆಯನ್ನ ಮಾಡಿ ಈ ಬ್ರಿಜೇಶ್ ಪಾಠಕ್ ಅವರ ಹೇಳಿಕೆ ಬಗ್ಗೆ ನಗಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಬ್ರಿಜೇಶ್ ಪಾಠಕ್ ಅವರ ಹೇಳಿಕೆಯೇ ಹಾಸ್ಯಕ್ಕೆ ಗುರಿಯಾಗಿದೆ ಜನವಿ. ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.